ಮತದಾನ ಮಾಡಿದ್ವಿ, ಅದೇನೇ ಇರಲಿ, ಇವತ್ತಿನ ಐತಿಹಾಸಿಕವಾದ ಕರ್ನಾಟಕ 2024 ಚುನಾವಣೆಕೃತ 15 ಕ್ಷೇತ್ರ ಚುನಾವಣೆ ಇವತ್ತು ಭಾಳ ಮಹತ್ವದ. ಮತ್ತು ಇದನ್ನು ಹೇಳ್ತಿಲ್ಲ, 100-115 ಸೀಟ್ ಗೆದ್ದಿತ್ತು ನಾವು, 100 ಗೆದ್ದಿತ್ತು. ಒಂದು ಟಫ್ ಇದೆ, ಅದು ಯಾವುದು ಹೇಳಕ್ಕೆ ಬರೋದಿಲ್ಲ. ನಿನ್ನೆ 3 ಸಹ ಅದು ಸರಿಯಾಗಿರುತ್ತೆ. ನಮ್ಮ ರಿಪೋರ್ಟ್ ಇದೆ. ಒಂದು ಅಕಸ್ಮಾತ್ ಏನಾದ್ರೆ ಅವರು MLC ಮಂತ್ರಿ ಮಾಡೋಕ್ಕೆ ಜವಾಬ್ದಾರಿನ ತಗೋತೇವೆ. ಒಂದು ಟಫ್ ಇದೆ, ಆದರೂ ಕ್ಲಿಯರ್ ಆಗ್ತೈತಿ. ನಿನ್ನೆ 3 ಸಹ ನಮ್ಗೆ ಎಲ್ಲ ಹೇಳಿದ್ದಾರೆ. ಅದರಿಂದ ಈ ಚುನಾವಣೆ ಯಡಿಯೂರಪ್ಪನ 3 ವರ್ಷ ಮುಖ್ಯಮಂತ್ರಿ ಅವರ ಭದ್ರಪಡಲಿಕ್ಕೆ ಪೂರ್ಣ ರಾಜ್ಯ ಮತದಾರ ಇವತ್ತು ಆಶೀರ್ವಾದ ಮಾಡ್ತಾರೆ. ನಮ್ಮ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ಕೇಂದ್ರ ಮತದಾರ ನನಗೆ ಹೇಳ್ತಾರೆ, ಅವರು ನೀವು ಧೈರ್ಯ ಕಳ್ಕೊಬೇಡಿ, ಆರಾಮಿರುತ್ತೆ ನನಗೆ ಹೇಳ್ತಾರೆ. ಕೇಂದ್ರ ಮತದಾರ ನನಗೆ ಹೇಳ್ತಾರೆ. ನೋಡಿರಿ, ಯಾವುದೇ ಅಭ್ಯರ್ಥಿ ನಮಗಿಂತ ಪ್ರಬಲವರು, ನಾವು ಯಾರು ಕೀಳುಮಟ್ಟ ಮಾತಾಡಿ, ಅವ್ರು ನಾವು ಮೂರ್ಖರು, ಎಲ್ಲ ನಮಗಿಂತ ಸ್ಟ್ರಾಂಗ್ ಅವರು, ಅವ್ರಿಗಿಂತ ವೀಕ್ ನಾವು ಇಷ್ಟೇ. ಥ್ಯಾಂಕ್ ಯು. ಇಲ್ಲ ಕ್ಯಾನ್ಸಲ್ ಮನೆ ಇಡು. ಸಿದ್ದರಾಮಯ್ಯ ಬಗ್ಗೆ ಮಾತಾಡಲಿಲ್ಲ, ಮಾತಾಡಿ ಮಾಡೋಣ ಮಾತಾಡೋಣ. ಸಿದ್ದರಾಮಯ್ಯ ಏನೂ ಮಾತಾಡಲಿಲ್ಲ, ಒಂದೇ ವರ್ಡ್ ತಪ್ಪರು, ಅನರ್ಹ ಶಾಸಕರು ನಾಲ್ಕ ಅಂತ ಎಲ್ಲ ಕಡೆ ಮಾತಾಡೋಂಗೆ ಕ್ಯಾಶುವಲ್ ಮಾತಾಡಿಬಿಟ್ರು. ಒಂದು ರಮೇಶ್ ಜಾಗ ಸೋಲಿಸಲೇಬೇಕು, 2 ವರ್ಡ್ ಬಿಟ್ಟು ಏನೂ ಮಾತಾಡಲಿಲ್ಲ ಅವರು. ಸುಮ್ಮ ತಪ್ಪಾಗದು ಮಾತಾಡಂಗಿಲ್ಲ, ನಾಳೆ ಇಲ್ಲ ಸಾಕಷ್ಟು ವಿಷಯಗಳನ್ನು ಬಹಿರಂಗ ಮಾಡಿಸ್ ಇಲ್ಲ ಮಾದ ಬೇರೆ ಸಿದ್ದರಾಮಯ್ಯ ಏನಾದ್ರು ವೈಯಕ್ತಿಕ ತಿಕ್ಕ ಮಾಡಿ ನಾನು ಬಿಡ್ತಿರಲಿಲ್ಲ. ಇಲ್ಲ ಮಾಡ್ತೇನೆ, ಎಲ್ಲ ಗೊತ್ತಿದೆ. ಈಗ ಎಲ್ಲ ನನ್ನ ಪರವಾಗಿ ಯತ್ನಾಳ್ ಅವ್ರು ಹೇಳಿದ್ದಾರೆ ಅದ್ರ ಬಗ್ಗೆ, ಅವ್ರಿಗೆ ಅಭಿನಂದನೆ. ನೋಡ್ರಿ, ಆ ಪಾಪ ಹೆಣ್ಮಗಳಿಗೆ ಬಸ್ ಸ್ಟ್ಯಾಂಡ್ ಮತ್ತೆ ಹೂ ಮಾರ್ಕೋತ ಹಣ್ಣು ಮಾರ್ದಕ್ಕೆ ಹೆಣ್ಮಗಳಿಗೆ ಎಷ್ಟು ಇಡೀ ಬೂತ್ನ ಕೂತ ಕೊಯ್ನ್ ಎಣಿಸಾಕಿ ಅಂತ ದೊಡ್ಡ ಪ್ರವಾಸಕ್ಕೆ ಮಹತ್ವ ಗೊತ್ತಿಲ್ಲ ಅಷ್ಟೇ. ಥ್ಯಾಂಕ್ ಯು. ನೋಡ್ರಿ, ಮೊದಲನೇದಾಗಿ ನಾ ಸತೀಶ್ ಜಾಗ ಧನ್ಯವಾದ ಹೇಳ್ತೀನಿ. ಅವ್ರು ಯಾವಾಗ ನನ್ನ ಕೆಟ್ಟ ತುಳಿಯಾಕೆ ಬರ್ತಾರೆ ಅಂತ ದೊಡ್ಡ ಪ್ರಮಾಣ ಇಡೀ ಸ್ಕೂಲ್ ಬಾಲ್ಯ ಜೀವನದಿಂದ ನನಗೆ ಎಷ್ಟು ಕಾಡ್ದಾನ ದೊಡ್ಡವಾಗಿದ್ದಾನ ಅವ್ನು ಅಭಿನಂದನೆ ಸತೀಶ್ ಜಾರಿಕೊಳಿ. ಎಷ್ಟು ಬಾಲ್ಯದಿಂದ ಏನು ಕಾಡ್ದಲ್ಲ, ನನ್ನ ಮಣಿಯಿಂದ ಹೊರಗೆ ಹಾಕ್ಸಕ್ಕೆ ಅಪ್ಪ ಸತ ಮಾಡ್ದ ಅವ್ರು ದೊಡ್ಡ ಪ್ರಮ ಬೆಳೆದಿನ ಸ್ವಂತ ಮಣಿ ಬಿಟ್ಟು ಹೊರಗೆ ಹಾಕಿದ ಜೀವನ ನನ್ನ ಮಣಿ ಬಿಟ್ಟು ಹೊರಗೆ ಹಾಕಿದ ಸತೀಶ್ ಜಾರಿಕೊಳಿ. ಮತ್ತು ದೊಡ್ಡ ಪ್ರಮ ಬೆಳೆದಿನಿ ಅದನ್ನು ಏನು ಮಾಡ್ದಲ್ಲ, ಇವತ್ತು ಅವ್ನು ನಾನು ವಿರುದ್ಧ ಮಾಡೋ ರಾಜಭಂಡಿಲ ನಾಯಕ ಇದ್ದೆ, ಇದಕ್ಕೆ ಬರೀ ನಾನು ಖ್ಯಾತಿ ಸೀಮಿತ ಆಗಿದ್ದೆ. ಇದೆಲ್ಲ ಬೆಳೆಯೋಕೆ ಸತೀಶ್ ಜಾರಿಕೊಳಿ ಕಾರಣ. ಅವ್ರು ಎಷ್ಟು ವಿರುದ್ಧ ಮಾಡ್ದಾಗ ಒಳ್ಳೇದಾಗ್ತದೆ, ಅದಕ್ಕೆ ಇನ್ನೂ ಹೆಚ್ಚು ವಿರುದ್ಧ ಮಾಡಿದ್ರೆ ಒಳ್ಳೇದು ನನಗೆ. ಬಿಜೆಪಿಯಲ್ಲಿ ಬೆಳೆಯಲ್ಲ ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಬಿಜೆಪಿ ಬೆಳೆಯಲ್ಲ, ಯಾವುದೇ ಸ್ಟ್ರಾಟಜಿ ಸಿದ್ಧಾಂತ ಇಲ್ಲ ಅಂತ ಹೇಳ್ತಾರೆ ಅವ್ರು. ಆರೋಪ ನೋಡ್ರಿ, ಅವರೇ ಹತಾಶ ಭಾವನೆ ಮಾತಾಡ್ತಾರೆ. ಅವ್ರು ಧಾರವಾಡದಾಗ ಈಗಾಗಲೇ ಬೆಡ್ ರಿಸರ್ವ್ ಅದ, ಇವತ್ತು ಸಂಜೆ ಕೊತ್ತ ನಾಳೆ ಧಾರವಾಡ ಹುಚ್ಚಾತ್ರ ಕಳಿಸ್ತೀವಿ ಅಷ್ಟೇ. ಯಾವುದು ಎಲ್ಲೆಲ್ಲ ನೋಡ್ರಿ, ಅವ ಲಕ್ಕನ್ ಜಾರಕಿಹೊಳಿ ಇಡೀ ಗೋಕಾಕದ ನನಗೆ ಗೊತ್ತಿರಲಿಲ್ಲ. ಪಾಪ ನಿಜವಾಗ್ಲೂ ನಿಜವಾಗ್ಲೂ ಲಕ್ಕನ್ ಜಾರಕಿಹೊಳಿ ಸ್ವಭಾವ ಗೊತ್ತಿರಲಿಲ್ಲ, ನಾನು ಭಾಳ ನಂಬಿದ್ದೆ ಅವನು. ಸತೀಶ್ ಜಾರಕಿಹೊಳಿ ಕಳೆದ 20-25 ನನಗೆ ವಿರೋಧ ಮಾಡ್ತಾ ಕೆಟ್ಟ ಅನಿಸಲ್ಲ, ಇನ್ನೂ ಮಾಡಲಿ, ಅದೇನು ದೊಡ್ಡ ವಿಷಯ ಅಲ್ಲ. ಲಕ್ಕನ್ ಜಾರಕಿಹೊಳಿ ಇಡೀ ನಮ್ದೊಂದೇ ಅಲ್ಲ, ಇಡೀ ಗೋಕಾಕದ ಅಣ್ಣತಮ್ಮ ಜಗಳ ಹಚ್ಕೊತ ಇದೇ ಮಾಡಿದಂತ ಅವ. ಇವತ್ತು ನನಗೆ ದೇವರ ಸೇರಿ ಲಕ್ಷ್ಮೀ ದೇವಪ್ಪನ ಗೊತ್ತಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ಅವ್ನು ಈಗ ಗೊತ್ತೇ ನಂಗೆ ಶಾಕ್ ಆಯ್ತು. ಅವ್ನು ಇನ್ನು ಅವ್ನ ಜೋಡಿ ಕುಡ್ದಲ್ಲ, ಅವ್ನು ನೆಳ ಬಿದ್ದ್ರೆ ಕಿಮ್ಮತ್ತಲ್ಲ, ಕುಡಿದು ದೂರ ಇತ್ತು, ನಾನು ಅವ್ನು ನೆಳ ಬಿದ್ದರೂ ಸಹಿತ ನನಗೆ ಕಿಮ್ಮತ್ತಲ್ಲ. ಸೋತು ಅವ್ನು ಸಹ ಅವ್ನು ಅವ್ನು ಕರೆ ಕುಟುಂಬದ ಅಣ್ಣ ಜಾರಕಿಹೊಳಿ ಅಂತ ಸಿಂಬಲ್ ಐತೆ ಅಂತ ಅವ್ನು ಬೇಟ ಯಾವ ಪೂಜಾ ಪೂಜೆ ಮಾರಿ ಹೋಗ್ಬಿಡೋಣ. ಅವ್ನು ಯಾವುದಕ್ಕೂ ಲೈಕ್ ಇಲ್ಲ, ಅವ್ನು ಬೆಣ್ಣೆ ಐತೆ ನನಗೆ ಗುಕ್ಕ ಬಂದು ಉಗುಳ್ತಾರೆ ನಾನು. ನೋಡಿ, ಅವ್ನು ಸ್ವಭಾವ ಹಂಗೈತಲ್ಲ, ನಾನೇನು ಮಾಡಿಸಲ್ಲ. ದುಡ್ಡು ಮತ್ತು ಕೊಟ್ಟಣ ದೇವ್ರು ಅವ್ನು ಯಾಕೆ ಎಲೆಕ್ಷನ್ ಅಂದ್ರೆ ಹರಾಮಿ ದುಡ್ಡು ಹೊರಗೆ ಹೋಗ್ಬೇಕಾದ್ರೆ ಜನಕ್ಕೆ ಮುಟ್ಬೇಕಾಯ್ತು ಅವ್ನು ಎಲೆಕ್ಷನ್. ಸರ್ ನಿಜವಾಗ ಹೇಳ ಡಿ ಕೆ ನನ್ನ ಕಡೆ ಬಂದಿಲ್ಲ ನಿಜವಾಗ್ಲೂ. ಅವ್ನು ನನಗೆ ನೋಡಿ ನಾಮಿನೇಷನ್ದಾಗ ದಿವಸ ಅವ್ನು ಇಬ್ಬರು ಕ್ಲೋಸ್ ಫ್ರೆಂಡ್ ಬಂದಿದ್ದ, ನಾಮಿನೇಷನ್ ಬಂದಿದ್ದ, ಅವತ್ತು ನನಗೆ ಗೊತ್ತೈತೆ ಬರೋದಿಲ್ಲ. ಸುಮಾರು ಬಹಿರಂಗ ಹೇಳಕ್ಕೆ ಬರೋದಿಲ್ಲ. ನೋಡಿ, ಇವತ್ತು ನನಗೆ ಡಿ ಕೆ ಆತ್ಮೀಯ ಸ್ನೇಹಿತ, ಬೆಳಗಾವಿ ಉಸಾರ ಬಿಟ್ಟರೆ ಇವತ್ತು ನನ್ನ ಸ್ನೇಹಿತ ಅವ. ಬೆಳಗಾವಿ ಉಸಾರ ಬಿಟ್ಟರೆ ಇವತ್ತು ನನಗೆ ಒಳ್ಳೆ ಮಿತ್ರ ನಂಬರ್ 1 ಅವ. ಇವತ್ತು ಬಿಡಬೇಕು, ಬಿಡದಿದ್ದರೆ ನಾವು ಹೋರಾಟ ಕಂಟಿನ್ಯೂ ಇಷ್ಟೇ. ನೋಡ್ರಿ, ಹಂಚಿರು ಬಿಟ್ಟರು ದೇವ್ರ ಇಚ್ಛೆ ಗೊತ್ತು, ಎಲ್ಲರೂ ಹಂಚ್ತಾರೆ, ನಾವು ಹಂಚಿ ಗೊತ್ತಿಲ್ಲ. ನಾ ಅದು ಅವ್ರು ರೀ, ನಾವು ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲೈಕ್ ಇಲ್ಲ ಅವು. ಗ್ರಾಮ ಪಂಚಾಯತ್ ಪಿ ಸಿ ಸತ್ಯಕ್ಕೆ ದುರ್ದೈವ ಬಂಗಾರ ಅಂತ ಅಂತ ಸಮುದ್ರ ಪಕ್ಷಕ್ಕೆ ಇಂಥ ದುರ್ದೈವ ದಿನೇಶ್ ಗುಂಡ್ರು ಅಧ್ಯಕ್ಷ ಅಂದ್ರೆ ನಮ್ಮ ನಮ್ಮ ಅಂಥ ಪಕ್ಷಕ್ಕೆ ಎಷ್ಟು
ಹತಾಶೆ ಆಗಿತ್ತು. ಹ್ಞೂ, ವೇಣುಗೋಪಾಲ್ ಅವ್ರು ಬಂದ್ರು ಸರ್ ತಮ್ಮ ಕ್ಷೇತ್ರದಲ್ಲಿ ಬಂದು ಮಾತಾಡಿ. ಅವ ಸೆಕೆಂಡ್ ದಿನೇಶ್ ಗುಂಡ್ರವ, ಅವ ಸೆಕೆಂಡ್ ಗುಂಡ್ರವ, ಅವ ಸೆಕೆಂಡ್ ಗುಂಡ್ರವ. ಯಾರು ಇಲ್ಲ, ಅವ ಪಾಪ ನೋಡ್ರಿ, ಅವ್ನು ನಿಜವಾಗ್ಲೂ ಪ್ರಾಕ್ಟಿಸ್ ಚೆನ್ನಾಗಿ ನಡೆಸಾನ, ಅವ್ನು ರಾಜಕೀಯವಾಗಿ ಅವ್ನು ಚೆನ್ನಾಗಿ ಪ್ರಾಕ್ಟಿಸ್ ಬೆಸ್ಟ್ ನಡೆಸಾನ, ಅವ್ನು ಅಲ್ಲೇ ಅದೇ ಸೂಕ್ತ, ಇನ್ನೂ ಹೆಚ್ಚಿಗೆ ಬೆಳೆಸಲಿ, ಎಲ್ಲ ಥರ ಅವ್ನು ಸಹಾಯ ಮಾಡ್ತಾನೆ. ಪೊಲಿಟಿಕ್ಸ್ ಬರ್ಬೇಡ, ನಾನು ಸಾಕಾಗಿ ಪೊಲಿಟಿಕ್ಸ್ ಹಾಕೈತೆ, ನನಗೂ ಸಾಕೈತೆ ಪೊಲಿಟಿಕ್ಸ್. ಲಕ್ಕನೂರು ಸತೀಶ್ ಅವರು ಪದೇ ಪದೇ ನಿಮ್ಮ ಮಳೆಯಿಂದ ಈಗ ಅವ್ನು ಬೇಕಾದ್ರೆ ಯಾವುದೋ ಒಂದು ಎಲೆಕ್ಷನ್ ಇಬ್ಬರು ಅಂಬಿನಿಗೆ ನಿಲ್ಲಿಸಿ ಇಲ್ಲೇ ನಿಲ್ಲಿಸಿದ್ದೆ, ಯಾಕಾಗಿ ನಾ ಬಿಟ್ಟರೆ ಅವಶ್ಯಕತೆ ಇದೆ ರಾಜ್ಯಕ್ಕೆ. ನಾನು ಅಂಬಿಯ ನಿಲ್ಲಿಸಿ ನಾವು ಕೆಡ್ತಿದ್ದೆ ಅವನ್ನ, ಆದ್ರೆ ಸ್ವಕ್ತನಾಗ ಜಾರಕಿಹೊಳಿ ಅಪ್ಪಣಕ್ಕೆ ಬಿಟ್ಟಿದೆ ನಾವು. ಎಂಟ್ರೆಸ್ ಯಾವ ಬೇಕಲ್ಲ, ಸತೀಶ್ ಲಗ್ರಡಿ, ಲಕ್ಕನ್ ಲಗ್ರಡಿ. ನೀವಿನ್ನು ನಮ್ಮ ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ.